ನಂತೂರು ಕೆಪಿಟಿ ಫ್ಲೈಓವರ್ ನಿರ್ಮಾಣಕ್ಕೆ ನೀಲನಕ್ಷೆ. ಬೃಹತ್ ಮರಗಳ ಮಾರಣ ಹೋಮಕ್ಕೆ ಶಿಲಾನ್ಯಾಸ. ಹಸಿರು ಬರಡಾದರೆ ಮಂಗಳೂರು ನಗರಕ್ಕೆ ಕುತ್ತು. ಮಂಗಳೂರು ಅಭಿವೃದ್ಧಿ ಪಥದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ. ಆಧುನಿಕತೆಯನ್ನ ಮೈಗೂಡಿಸಿಕೊಂಡಿರುವ ಮಂಗಳೂರು ನಗರದಲ್ಲಿ ಪರಿಸರದ ಮೇಲಿನ ಕಾಳಜಿ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಲೇ ಇದೆ. ರಸ್ತೆಗಳ ಅಗಲೀಕರಣಕ್ಕೆ ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ಮರಗಳ ಮಾರಣ ಹೋಮವೇ ನಡೆಯುತ್ತಿದೆ. ಇದೀಗ ಮಂಗಳೂರು ನಗರದ ರಾಷ್ಟ್ರೀಯ ಹೆದ್ದಾರಿ 66 ನಂತೂರು ಜಂಕ್ಷನ್ನಿಂದ ಕೆಪಿಟಿ ಜಂಕ್ಷನ್ವರೆಗೆ ವಾಹನ ದಟ್ಟಣೆ ನಿಯಂತ್ರಿಸಲು ವೆಹಿಕ್ಯುಲರ್ ಓವರ್ ಪಾಸ್ ನಿರ್ಮಾಣದ ನೀಲನಕ್ಷೆ ಸಿದ್ಧವಾಗಿದ್ದು, ಇದಕ್ಕಾಗಿ ಸುಮಾರು 602 ಮರಗಳನ್ನ ತೆರವುಗೊಳಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಸುರಕ್ಷಿತ ನಾಳೆಗಾಗಿ ಪರಿಸರವನ್ನ ರಕ್ಷಿಸಿ ಮತ್ತು ಮರಗಳನ್ನ ಬೆಳೆಯಲು ಬಿಡಿ ಎಂಬ ಮಾತುಗಳನ್ನ ಫಲಕಗಳಲ್ಲಿ ಕಾಣುತ್ತೇವೆ. ಅಥವಾ ಸರ್ಕಾರದ ವತಿಯಿಂದ ನಡೆಯುವ ವನ ಮಹೋತ್ಸವ ಪರಿಸರ ದಿನದಂದು ಭಾಷಣಗಳಲ್ಲಿ ಕೇಳುತ್ತೇವೆ. ಆದ್ರೆ ಇದೀಗ ಅದೇ ಆಡಳಿತ ವ್ಯವಸ್ಥೆ ಮಂಗಳೂರಿನಲ್ಲಿ ಕೇವಲ 1.6 ಕಿಲೋಮೀಟರ್ ವೆಹಿಕ್ಯುಲರ್ ಓವರ್ ಪಾಸ್ಗಾಗಿ ಬರೋಬ್ಬರಿ 602 ಮರಗಳಿಗೆ ತೆರವುಗೊಳಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂಬ ಆಘಾತಕಾರಿ ಅಂಶ ಬಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಯೋಜನೆ ರೂಪಿಸಲಾದ ಸ್ಥಳದಲ್ಲಿ ಅರಣ್ಯ ಇಲಾಖೆಯಿಂದ ಕೆಲವು ವರ್ಷಗಳಿಂದ ನೆಟ್ಟು ಬೆಳೆಸಿದ 602 ಮರಗಳನ್ನ ತೆರವುಗೊಳಿಸಲು ರಾಷ್ಟ್ರೀಯ ಹೆದ್ದಾರಿಯ ಅಂಗಸಂಸ್ಥೆಯಾದ ನ್ಯೂ ಮಂಗಳೂರು ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಗುರುತಿಸಿದ್ದಾರೆ. ಇವುಗಳಲ್ಲಿ 370 ಸಸಿಗಳನ್ನ ಸ್ಥಳಾಂತರಿಸಬಹುದಾಗಿದ್ದು, 232 ನೆಟ್ಟು ಬೆಳೆಸಿದ ಮರಗಳನ್ನ ಕಡಿಯಲೇಬೇಕಾದ ಅನಿವಾರ್ಯತೆ ಇದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಒಂದು ಗಿಡ ಮರವಾಗಬೇಕಾದರೆ ಹಲವು ವರ್ಷಗಳನ್ನೇ ಹಿಡಿಯುತ್ತದೆ. ಹೀಗಿರುವಾಗ ಮರಗಳನ್ನ ಕಡಿದರೆ ಮುಂದೆ ಎದುರಾಗಬಹುದಾದ ಪರಿಸರ ಕ್ಷಾಮದ ಬಗ್ಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಬಿಲ್ಡಿಂಗ್ಗಳನ್ನ ಉಳಿಸಲು ವರ್ಟಿಕಲ್ ಫ್ಲೈಓವರ್ ನಿರ್ಮಿಸಲು ಅವಕಾಶವಿದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ವರ್ಟಿಕಲ್ ಫ್ಲೈಓವರ್ ನಿರ್ಮಿಸಿ ಮರಗಳನ್ನ ಉಳಿಸಿ ಎಂಬುದು ಪರಿಸರ ಪ್ರೇಮಿಯೊಬ್ಬರ ಆಗ್ರಹ. ನಂತೂರಿನಿಂದ ಕೆಪಿಟಿವರೆಗೆ 602 ಮರಗಳು ತೆರವುಗೊಳಿಸುವ ಬಗ್ಗೆ ನಮಗೆ ಅಬ್ಜೆಕ್ಷನ್ ಇದೆ. ಯಾಕೆಂದರೆ ಒಂದು ಎನ್ವೈರನ್ಮೆಂಟ್ ಬಗ್ಗೆ ಕನ್ಸರ್ನ್ ಇಟ್ಟು, ಇನ್ನೊಂದು ಏನಂದರೆ ಅದನ್ನು ಸೈಂಟಿಫಿಕಲ್ ಆಗಿ ವರ್ಟಿಕಲ್ ಫ್ಲೈಓವರ್ ಮಾಡ್ಬೋದು. ಅದೇ ಕಲ್ಲಡ್ಕದಲ್ಲಿ ಕೂಡ ಹಾಗೆಯೇ ಮಾಡಿದ್ದಾರೆ. ತುಂಬ ಬಿಲ್ಡಿಂಗ್ಸನ್ನು ಸೇವ್ ಮಾಡಲಿಕ್ಕೆಗೋಸ್ಕರ ಮತ್ತು ಕೆಲವು ರಿಲಿಜಿಯಸ್ ಪ್ಲೇಸನ್ನು ಸೇವ್ ಮಾಡಲಿಕ್ಕೆ ಅವರು ವರ್ಟಿಕಲ್ ಫ್ಲೈಓವರನ್ನು ಮಾಡಿದ್ದಾರೆ. ಸೊ ಅದೇ ಟೈಪಲ್ಲಿ ಡೆವಲಪ್ಮೆಂಟ್ ಫ್ಲೈಓವರ್ ವರ್ಟಿಕಲ್ ಫ್ಲೈಓವರ್ ಮಾಡಿ 602 ಮರಗಳನ್ನು ಉಳಿಸ್ಬೋದು. ಈ 602 ಮರಗಳಲ್ಲಿ ತುಂಬ ಓಲ್ಡ್ ಮರಗಳು ಕೂಡ ಇವೆ, ಹಿಸ್ಟಾರಿಕ್ ಟ್ರೀಸ್ ಕೂಡ ಇವೆ. ಸೊ ಅದನ್ನು ಸಹ ಉಳಿಸಬೇಕಂತ ನಮ್ಮ ವಿನಂತಿ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕಲ್ಲಡ್ಕದಲ್ಲಿ ನಿರ್ಮಾಣವಾಗುತ್ತಿರುವ ಫ್ಲೈಓವರ್ ಹಲವಾರು ಬಿಲ್ಡಿಂಗ್ ಮತ್ತು ಧಾರ್ಮಿಕ ಕೇಂದ್ರಗಳ ಉಳಿವಿಗಾಗಿ ವೈಜ್ಞಾನಿಕವಾಗಿ ವರ್ಟಿಕಲ್ ಫ್ಲೈಓವರ್ ನಿರ್ಮಾಣವಾಗುತ್ತಿದೆ. ಅಲ್ಲಿ ಮಾಡಲು ಸಾಧ್ಯವಾದ ವೈಜ್ಞಾನಿಕ ವಿಧಾನವನ್ನ ಇಲ್ಲಿಯೂ ಅನುಸರಿಸಿದರೆ 602 ಮರಗಳನ್ನ ಉಳಿಸಬಹುದು ಎಂಬುದು ಪರಿಸರ ಪ್ರೇಮಿಗಳ ಅನಿಸಿಕೆಯಾಗಿದೆ. ಮಂಗಳೂರು ನಗರ ಮಾತ್ರವಲ್ಲ, ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಅದೆಷ್ಟೋ ಮರಗಳ ಮಾರಣ ಹೋಮವೇ ನಡೆದಿದೆ. ಇದೇ ರೀತಿ ಮುಂದುವರೆದರೆ ನಾವು ಅನುಭವಿಸಬೇಕಾದ ಪ್ರಾಕೃತಿಕ ವಿಕೋಪದ ಬಗ್ಗೆಯೂ ಪರಿಸರ ಪ್ರೇಮಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಓವರ್ ಪಾಸ್ ನಿರ್ಮಾಣ ಕುರಿತಂತೆ ನಗರದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನೇತೃತ್ವದಲ್ಲಿ ಸಾರ್ವಜನಿಕ ಅಹವಾಲು ಸಭೆ ನಡೆದಿದ್ದು, ಜುಲೈ 13 ಮರಗಳನ್ನು ಉಳಿಸುವ ವಿಚಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ, ಅರಣ್ಯ ಇಲಾಖೆ, ಮನಪಾ ಸದಸ್ಯರು ಮತ್ತು ಪರಿಸರ ಹೋರಾಟಗಾರರಿಂದ ಜಂಟಿ ಪರಿಶೀಲನೆ ನಡೆಸುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಕೆಪಿಟಿ ಜಂಕ್ಷನ್ ಇಂದ 374.200 ಕಿಲೋಮೀಟರ್ ಚೈನ್ ಆಗಿದ್ದು 375 600 1.6 ಕಿಲೋಮೀಟರ್ ಅಲ್ಲಿ ಓವರ್ಪಾಸ್ ಅಂದ್ರೆ ಯಾವುದೇ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಹೇಳ್ತಾರೆ. ಅವರು ಅಲ್ಲಿದ್ದ ಮರಗಳನ್ನು ತೆರವುಗೊಳಿಸ್ಕೊಡ್ಬೇಕಾದ್ರೆ ನಾವು ನಮಗೆ ಯೋಜನಾ ಆಫೀಸಿಗೆ ಅಪ್ಲಿಕೇಶನ್ ಬಂದಾಗ ನಾವು ಅದನ್ನು ವಲಯಾರಣ್ಯಾಧಿಕಾರಿ ಕಚೇರಿಗೆ ಕಳಿಸ್ಬಿಟ್ಟು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಸು ಮತ್ತು ನಮ್ಮ ಫೀಲ್ಡ್ ಸ್ಟಾಫ್ ಸೇರಿ ಮರಗಳ ಎಣಿಕೆ ಮಾಡಿದ್ದಾರೆ. ಮಾಡಿದಾಗ ಅಲ್ಲಿ 602 ಮರಗಳನ್ನು ಗುರುತಿಸಿದ್ದು, ಅದು ನನಗೆ ಕಲ್ಲಿಂಗ್ ಪರ್ಮಿಷನ್ ಕೊಡ್ಲಿಕ್ಕೆ ಬಂದಾಗ ನಾನು ಏನು ಮಾಡಿದೆ, ಲೀಸ್ಟನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ 0-30 ಸೆಂಟಿಮೀಟ್ರಿಂದ 60 ಸೆಂಟಿಮೀಟ್ರದವರೆಗಿನ ಒಂದು 370 ಮರಗಳು ಇತ್ತೀಚೆಗೆ ನಾನೇ ಇಲ್ಲಿ ಗೊತ್ತಿದೆ 6 ರೇಂಜರಾಗಿದ್ದೆ ನನ್ನ ಪೀರಿಯಡಲ್ಲೇ ಪ್ಲಾಂಟಿಂಗ್ ಆದ ಮರಗಳಾಗಿತ್ತು. ಅದನ್ನು ಶಿಫ್ಟ್ ಮಾಡುವ ಉದ್ದೇಶದಿಂದ ನಾವು ಅದನ್ನು ಶಿಫ್ಟ್ ಮಾಡೋಣ ಅಂತೇಳಿ ರಸ್ತೆ ಹೆದ್ದಾರಿ ಹೇಳಿದ್ರೆ ತೊಂದರೆ ಇಲ್ಲ, ನಾವು ಶಿಫ್ಟ್ ಮಾಡಿಕೊಡ್ಲಿಕ್ಕೆ ಬದ್ರಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ತೆಗೆದ ನಂತರ ಒಂದು 232 ಮರಗಳನ್ನು ಕಡಿಬೇಕಾಗುವಂತ ಯೋಚನೆ ಮಾಡಿ ನಾವು ಒಂದು ಅಹವಾಲನ್ನು ತಂದಿದ್ದೇವೆ. 232 ಮರಗಳನ್ನು ಅಲ್ಲಿ ಅದರಲ್ಲಿ ಒಂದು
ಅರವತ್ತು ಮರಗಳು ಮಾತ್ರ ಒಂದು ಮೀಟರ್ಗಿಂತ ಮೇಲಿದ್ದಾವೆ, ಉಳಿದ ಮರಗಳೆಲ್ಲ ಅರವತ್ತರಿಂದ ಒಂದು ಮೀಟರ್ಗಿಂತ ಒಳಗಡೆ ಇದೆ. ಒಟ್ಟಿನಲ್ಲಿ ನಂತೂರು ಮತ್ತು ಕೆಪಿಟಿ ಜಂಕ್ಷನ್ನ ವಾಹನ ದಟ್ಟಣೆ ತಪ್ಪಿಸಲು ಫ್ಲೈಓವರ್ ನಿರ್ಮಾಣವಾಗಲೇಬೇಕಿದೆ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರಕ್ಕೆ ಹಾನಿ ಎಸಗುವುದು ಎಷ್ಟು ಸರಿ ಎಂಬುದು ಪರಿಸರ ಪ್ರೇಮಿಗಳ ಪ್ರಶ್ನೆ. ಮರಗಳ ಮಾರಣ ಹೋಮವನ್ನು ತಪ್ಪಿಸಿ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ನಗರದಲ್ಲಿ ಪರಿಸರದ ಉಳಿವಿಗೆ ವಿಶೇಷ ಕಾಳಜಿಯನ್ನ ಆಡಳಿತ ವ್ಯವಸ್ಥೆ ಕೈಗೊಳ್ಳಲಿ ಎಂಬುದೇ ನಮ್ಮ ಆಶಯ. ಜೀವನ್ ಮಂಗಳೂರು, ದೈಜ್ ವರ್ಲ್ಡ್ 24/7.